राज्य विधानसभा चुनावेत बीजेपी चिता नेट्टिदे कदन कलिगळ आय्केगे केसरी ब्रिगेड भर्जरियागि सिद्धतेयन्न माडिकोळ्ळता इदे। राज्य विधानसभा चुनावेत बीजेपी तन्न चित्तवन्न नेट्टिदे कदन कलिगळ आय्केगे केसरी ब्रिगेड भर्जरियागि सिद्धतेयन्न माडिकोळ्ळुत्तिदे। बीजेपी नायकरिंद म्यारथान मीटिंग अन्न एर्पडिसलागिदे। इंदु बेळगे 9 गंटेगे बीजेपी टिकेट फाइनल सभेयन्न नडेसलिदे। 26 ಜಿಲ್ಲೆಗಳ ಕಮಿಟಿ ರಾಜ್ಯ ಕೋರ್ ಕಮಿಟಿ ಚರ್ಚೆಯನ್ನ ಮಾಡಲಾಗುತ್ತದೆ। ಸಭೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗುತ್ತದೆ। ಇಂದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆ ಮೈಸೂರು ಸೇರಿದಂತೆ 26 ಜಿಲ್ಲೆಗಳ ಬಗ್ಗೆ ಸಭೆಯನ್ನ ನಡೆಸಲಿದ್ದಾರೆ। ಮೈಸೂರು ಸೇರಿದಂತೆ 26 ಜಿಲ್ಲೆಗಳ ಬಗ್ಗೆ ಸಭೆಯನ್ನ ನಡೆಸಲಿದ್ದಾರೆ। ಹಳೆ ಮೈಸೂರು ಟಾರ್ಗೆಟ್ ಮಾಡಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತೆ। ಏಪ್ರಿಲ್ 5 ರಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವ ಸಾಧ್ಯತೆ ಕೂಡ ಇದೆ। ಈಗಾಗಲೇ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದೆ। ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿ ಎರಡನೇ ಪಟ್ಟಿ ಬಿಡುಗಡೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ। ಆದರೆ ಬಿಜೆಪಿ ಇನ್ನು ಮೊದಲ ಪಟ್ಟಿಯನ್ನೇ ಬಿಡುಗಡೆ ಮಾಡಿಲ್ಲ। ಸಾಕಷ್ಟು ಕುತೂಹಲ ಕೂಡ ಇದೆ, ಯಾರ ಹೆಸರನ್ನ ಫೈನಲ್ ಮಾಡುತ್ತೆ, ಯಾರ ಹೆಸರು ಫೈನಲ್ ಲಿಸ್ಟ್ನಲ್ಲಿ ಇರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೂಡ ಇದೆ। ಬೆಳಗ್ಗೆ 9 ಗಂಟೆಗೆ ಬಿಜೆಪಿ ಚುನಾವಣಾ ಕಣಕ್ಕೆ ಯಾವ ಅಭ್ಯರ್ಥಿಯನ್ನು ಇಳಿಸಬೇಕು ಅನ್ನೋದನ್ನ ಕುರಿತು ಟಿಕೆಟ್ ಫೈನಲ್ ಸಭೆಯನ್ನ ನಡೆಸಲಿದೆ। ಈ ಬಾರಿ ಶತಾಯ ಗತಾಯ ಅಧಿಕಾರಕ್ಕೆ ಬರಲೇಬೇಕು ಅಂತ ಗೆಲ್ಲುವ ಅಭ್ಯರ್ಥಿಗಳನ್ನು ಗುರುತಿಸಿ ಅಲ್ಲಿ ಆ ಅಭ್ಯರ್ಥಿಯನ್ನು ನಿಲ್ಲಿಸುವ ಪ್ರಯತ್ನ ಕೂಡ ಮಾಡುತ್ತಿದೆ। 26 ಜಿಲ್ಲೆಗಳ ಕಮಿಟಿ ರಾಜ್ಯ ಕೋರ್ ಕಮಿಟಿ ಚರ್ಚೆಯನ್ನು ಕೂಡ ನಡೆಸಲಿದೆ।